ಸೊ ನನ್ನ ಪ್ರಿಪ್ರೇಷನ್ಗೆ ಬರೋದಾದ್ರೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು 2016 ಸೊ 16 ನಾವು ಅವಾಗ ತಾನೇ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆ್ಯಂಡ್ ದೆನ್ ಐ ಕೇಮ್ ಔಟ್ ಆ್ಯಂಡ್ ಕೋಚಿಂಗ್ ಸೆಂಟರ್ಸ್ಗೋಸ್ಕರ ಎಲ್ಲ ಹುಡುಕಾಡ್ತಾ ಇದ್ವಿ. ಬ್ಯಾಂಗ್ಳೂರಲ್ಲಿ ವಿಜಯನಗರ ಅಂತ ಇದೆ, ವಿಜಯನಗರದಲ್ಲೆಲ್ಲ ಹುಡುಕಾಡಿದ್ವಿ. ವಿ ಡಿಂಟ್ ಫೈಂಡ್ ಎನಿ ಕೋಚಿಂಗ್ ಸೆಂಟರ್ಸ್. ಅಲ್ಲಿ ಕೋಚಿಂಗ್ ಸೆಂಟರ್ಸ್ ಇದ್ವು, ಬಟ್ ದೇ ವರ್ ಆಲ್ KPSC ಕೋಚಿಂಗ್ ಸೆಂಟರ್ಸ್ ಆ್ಯಂಡ್ IAS ಕೋಚಿಂಗ್ ಸೆಂಟರ್ಸ್ ಇರಲಿಲ್ಲ. ಅದಾದ ನಂತರ ದೆನ್ ವಿ ಮೂವ್ ಟು ಹೈದರಾಬಾದ್. ಸೊ ಹೈದರಾಬಾದ್ಗೆ ಹೋದ್ವಿ. ಹೈದರಾಬಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ವಿ ಸ್ಟಾರ್ಟೆಡ್ ಸರ್ಚಿಂಗ್. ಆಮೇಲೆ ಗೊತ್ತಾಯಿತು ಹೈದರಾಬಾದ್ ಇಸ್ ಆಲ್ಸೋ ಕಾಲ್ಡ್ ಡೆಲ್ಲಿ ಆಫ್ ಸೌತ್ ಇಂಡಿಯಾ. ಹೈದರಾಬಾದಲ್ಲಿ ಯುಲ್ ಹ್ಯಾವ್ ಲಾಟ್ ಆಫ್ ಕೋಚಿಂಗ್ ಸೆಂಟರ್ಸ್, ಆಮೇಲೆ ಬುಕ್ಸ್ ಎಲ್ಲ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಬುಕ್ಸು ಸಿಗ್ತಾ ಇರಲಿಲ್ಲ. 2016 ನಿಮಗೆ ಬೇಸಿಕ್ ಬುಕ್ಸ್, ಪಾಲಿಟಿಗೆ ಲಕ್ಷ್ಮೀಕಾಂತ್ ಈ ರೀತಿಯಾಗಿ ಬುಕ್ಸ್ ಲಿಸ್ಟ್ ಇದೆ. ಸೊ ಬೇಸಿಕ್ ಬುಕ್ಸು ಸಿಗ್ತಿರ್ಲಿಲ್ಲ. ಇದಾದಂತೆ ಸೊ ಐ ಮೂವ್ ಟು ಹೈದರಾಬಾದ್ ಅಲ್ಲಿ. ಹೈದರಾಬಾದಲ್ಲೇ ನಾನು 6 to 7 months ಕೋಚಿಂಗ್ ತೊಗೊಂಡೆ. ಅದಾದಮೇಲೆ 2017 ಪ್ರಿಲಿಮ್ಸ್ ಕೊಟ್ಟೆ, ಅದು ಕ್ಲಿಯರ್ ಆಗಿಲ್ಲ. ಅದಾದಮೇಲೆ ಐ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ವಿಜಯನಗರದಲ್ಲಿ ಒಂದು ಕೋಚಿಂಗ್ ಸೆಂಟರಲ್ಲಿ ಜಾಯ್ನ್ ಆದೆ. ಅಲ್ಲಿ ಲೈಬ್ರರಿಗೆ ಜಾಯ್ನ್ ಆದೆ ಆ್ಯಂಡ್ ದಿಸ್ ಚೇಂಜ್ ಮೈ ಲೈಫ್. ಲೈಬ್ರರಿಯಲ್ಲಿ ಯು ವಾಂಟ್ ಬಿಲೀವ್, ಮೈ ಶೆಡ್ಯೂಲ್ ವಾಸ್ ಲೈಕ್ ದಿಸ್. ಮಾರ್ನಿಂಗ್ 9:00, ನಾಟ್ ಟೂ ಅರ್ಲಿ ನಾಟ್ ಟೂ ಲೇಟ್. ಸೊ 9:00 ಸ್ಟಾರ್ಟ್ ಮಾಡಿಬಿಟ್ರೆ ನನ್ನ ಡೇ ಲೈಬ್ರರಿಗೆ ಹೋಗಿ ಕೂತ್ಕೊಂಡು 9 to 12 o'clock ಲೈಬ್ರರಿ ಕೂತ್ಕೊಂಡು ಓದೋದು ಟಿಲ್ 12:30. 12:30 to 2:30 ಲಂಚ್ ಬ್ರೇಕ್, ಮತ್ತೆ 2:30 to 4:30 ಆರ್ 5 o'clock ಕೂತ್ಕೊಂಡು ಓದೋದು. 5 to 6 o'clock ಸ್ನ್ಯಾಕ್ಸ್ ಬ್ರೇಕ್. 6 to 8:30 ಮತ್ತೆ ಲೈಬ್ರರಿಯಲ್ಲೇ ಕೂತ್ಕೊಂಡು ಓದೋದು. 8:30 to 9:30 ಡಿನ್ನರ್. 9:30 to ಅಗೇನ್ 12 o'clock ಲೈಬ್ರರಿ ಕೂತ್ಕೊಂಡು ಓದೋದು. ಸೊ ಮಾರ್ನಿಂಗ್ 9 o'clock ನಾನು ಲೈಬ್ರರಿಗೆ ಹೋದರೆ ನೈಟ್ 12 o'clock ವಾಪಸ್ ರೂಮಿಗೆ ಹೋಗ್ತಾ ಇದೆ. ನಾವು PG ಅಥವಾ ಹಾಸ್ಟೆಲಲ್ಲಿ ಅಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಸೊ ಮಾರ್ನಿಂಗ್ 9 o'clock ಹೋದರೆ ನೈಟ್ 12 o'clock ಐ ಟು ಗೋ ಬ್ಯಾಕ್. ಆ್ಯಂಡ್ ದಿಸ್ ಐ ಹ್ಯಾವ್ ಡನ್ ಫಾರ್ 6 months, 6 straight months ಫಾರ್ 6 days ಇನ್ ಅ ವೀಕ್. ಆ್ಯಂಡ್ ಸಂಡೇಸ್ ಐ ಎಸ್ ಟು ಟೇಕ್ ಲೀವ್. ಸಂಡೇಸ್ ಬಂದುಬಿಟ್ಟು ಇಟ್ಸ್ ಯಾರ್ ಡೇ, ಯು ಕ್ಯಾನ್ ಗೋ ಆನ್ ಲೀವ್, ನಿಮ್ಮ ಫ್ರೆಂಡ್ಸ್ ಜೊತೆ ಮಜಾ ಮಾಡೋಕ್ಕೆ ಹೋಗಿ, ಮೂವೀಸ್ ನೋಡಿ, ಎಲ್ಲಾದರೂ ಹೋಗಿ. ಬಟ್ 5 to 6 days, ಮಿನಿಮಮ್ 5 days ಯು ಹ್ಯಾವ್ ಟು ಪುಟ್ ಇನ್ ಯುವರ್ ಎಫರ್ಟ್ಸ್. ಸೊ ಈ ರೀತಿಯಾಗಿ ನಾನು 6 months ಕನ್ಸಿಸ್ಟೆಂಟ್ ಎಫರ್ಟ್ಸ್ ಹಾಕಿರೋದ್ರಿಂದ ಒಂದು ಡಿಸಿಪ್ಲಿನ್ ಬಂತು ನನ್ನ ಲೈಫಲ್ಲಿ. ನನ್ನ ಬಾಡಿ ಮೈಂಡ್ ಒಂದು ಸೆಟ್ ಆಯಿತು. ಯಾಕಂದರೆ ವಿ ಹ್ಯಾವ್ ಕಮ್ ಔಟ್ ಆಫ್ ಕಾಲೇಜ್, ಇನ್ನ ಕಾಲೇಜಲ್ಲಿ ಇದ್ದೀರಾ ಇಷ್ಟೊಂದು ಜನ, ಕಾಲೇಜಿಂದ ಹೊರಗಡೆ ಬಂದಿದ ತಕ್ಷಣ ಅದು ಹೋಗ್ಬಿಡುತ್ತೆ, ಓದೋ ಇದು ಛಲ ಹೋಗ್ಬಿಡುತ್ತೆ. ಸೊ ಮತ್ತೆ ಆ ಛಲನ ತರಬೇಕು ಅಂದರೆ ನೀವು ಒಂದು ಪ್ಲೇಸಲ್ಲಿ ಕುತ್ಕೊಂಡು ಓದಬೇಕು. ಮನೇಲಿ ಕುತ್ಕೊಂಡು ಏನಾಗುತ್ತೆ, ಮೊಬೈಲ್ ಕೈಯಲ್ಲಿರುತ್ತೆ, TV ಇರುತ್ತೆ, ರಿಲೇಟಿವ್ಸ್ ಬರ್ತಾರೆ. ಸೊ ತುಂಬ ರೀತಿಯಾದ ನಿಮಗೆ ಏನು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಬಟ್ ಲೈಬ್ರರಿಯಲ್ಲಿ ಕುತ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕ ಎಲ್ಲರೂ ಕುತ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರನ್ನ ನೋಡಿಬಿಟ್ಟು ನೀವು ಇನ್ಫ್ಲುಯೆನ್ಸ್ ಆಗ್ತೀರಾ. ನೀವೇನಾದ್ರು ಸ್ವಲ್ಪ ಮೊಬೈಲ್ ಓಪನ್ ಮಾಡಿದ್ರೆ ಬೇರೆಯವ್ರು ನಿಮ್ಮನ್ನ ನೋಡ್ತಾರೆ. ಸೊ ಅದೊಂದು ಯಾರೋ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅದೊಂದು ಭಯನೇ ಇರುತ್ತೆ. ಈ ರೀತಿಯಾಗಿ ಐ ಗಾಟ್ ಒನ್ ನೇನು ಡಿಸಿಪ್ಲಿನ್ಡ್ ಲೈಫ್. ಸೊ ಈ ಪರೀಕ್ಷೆಗೆ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಡಿಸಿಪ್ಲಿನ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು ಡಿಸಿಪ್ಲಿನ ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ಡೈಲಿ ನೀವು ಓದಬೇಕಾದ್ರೆ ಏನು ಡೈಲಿ ಯು ಡೋಂಟ್ ಹ್ಯಾವ್ ಟು ರೀಡ್ ಫಾರ್ 23 hours, 24 hours, 5 to 6 hours ಸ್ಟಾರ್ಟಿಂಗಿಂದ 5 to 6 hours ಸ್ಟಾರ್ಟ್ ಮಾಡಿ, ಆಮೇಲೆ 6 to 7 hours ಬಟ್ ಡೈಲಿ ಓದಬೇಕು. ಬಟ್ ಏನಾಗುತ್ತೆ ಗೊತ್ತಾ, ಕೆಲವರು ಒಂದು ದಿನ ದಲ್ ರೀಡ್ ಫಾರ್ 12 hours, ನೆಕ್ಸ್ಟ್ ಡೇ ದಲ್ ರೀಡ್ ಫಾರ್ 2 to 3 hours. ಸೊ ಈ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡಿದ್ರೆ ಇದು ನಡೆಯೋದಿಲ್ಲ. ಪ್ರತಿದಿನ ಯು ಹ್ಯಾವ್ ಟು ಪುಟ್ ಇನ್ ಎಫರ್ಟ್ಸ್ ಆಫ್ 5 to 6 hours. ಸೊ ಮಾರ್ನಿಂಗ್ 5 to 6 hours, ಐ ಮೀನ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ 5-6 hours ನೀವು ಹಾಕಲೇಬೇಕು ದಿನ. ಆ್ಯಂಡ್ ದ ಅದರ್ ಥಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ನ್ಯೂಸ್ ಪೇಪರ್. ಸೊ ನ್ಯೂಸ್ ಪೇಪರ್ನ ನೀವು ಓದಲೇಬೇಕು ಎಲ್ಲರೂ. ದ ಹಿಂದೂ ನ್ಯೂಸ್ ಪೇಪರ್ ಅಂತ ಬರುತ್ತೆ. ಆ್ಯಂಡ್ ನ್ಯೂಸ್ ಪೇಪರಲ್ಲಿ ಕಂಪ್ಲೀಟಾಗಿ ಓದಬೇಕು ಅವಶ್ಯಕತೆ ಏನಿಲ್ಲ. ಫಸ್ಟ್ ಪೇಜಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅದಾದಮೇಲೆ ಸೆಂಟ್ರಲ್ ಎಲ್ಲ ನೀವು ಬಿಡ್ಬೋದು, ರಿಲೇಟೆಡ್ ಟು ಸ್ಟೇಟ್ ಆರ್ ರೀಜನಲ್, ನಿಮ್ಮ ಸಿಟಿ ಸ್ಟೇಟ್. ದೆನ್ ಯು ಕ್ಯಾನ್ ಗೋ ಟು ಪೇಜ್ ನಂಬರ್ 7 or 8, ನಾನು ಹಿಂದೂಲ್ಲಿ ಹೇಳ್ತಾ ಇರೋದು. 7 or 8 ವಿಲ್ ಹ್ಯಾವ್ ನ್ಯಾಷನಲ್. ನ್ಯಾಷನಲ್ ಅದಾದಮೇಲೆ ನೆಕ್ಸ್ಟು ಬಿಸ್ನೆಸ್ ಇರುತ್ತೆ. ಬಿಸ್ನೆಸ್ಸಲ್ಲಿ ಯು ಹ್ಯಾವ್ ಟು ರೀಡ್ ಸಮಥಿಂಗ್ ರಿಲೇಟೆಡ್ ಟು RBI ಪಾಲಿಸೀಸ್, ಇಂಡಿಯಾ ಪಾಲಿಸೀಸ್ ಏನಾದರೂ ರಿಲೇಟೆಡ್ ಇದೆ. ದೆನ್ ಯು ಹ್ಯಾವ್ ಟು ಗೋ ಟು ದ ಲಾಸ್ಟ್ ಪೇಜ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಸ್ಪೋರ್ಟ್ಸು, ಆಲ್ ದೀಸ್ ಆರ್ ನಾಟ್ ರಿಕ್ವೈರ್ಡ್. ಆ್ಯಂಡ್ ಪರ್ಸ್ನಲ್ ಇದು ಇರುತ್ತಲ್ಲ, ನ್ಯೂಸ್ ಏನು ಪೊಲಿಟಿಷಿಯನ್ಸ್ ಬಗ್ಗೆ ಅಥವಾ ಬಿಸ್ನೆಸ್ಮೆನ್ ಬಗ್ಗೆ, ರಿಲಯನ್ಸ್ ಎಷ್ಟು ಪ್ರಾಫಿಟ್ ಆಯಿತು, ಟಾಟಾ ಎಷ್ಟು ಪ್ರಾಫಿಟ್ ಆಯಿತು, ಈ ರೀತಿಯಾದ ನ್ಯೂಸ್ ಎಲ್ಲ ನೀವು ಓದೋ ಅವಶ್ಯಕತೆ ಇಲ್ಲ. ಮರ್ಡರ್ಸ್ ಆಗಿರೋದು, ರಾಬರಿ ಆಗಿರೋದು, ಸೊ ಆಲ್ ದಿಸ್ ಯು ಕ್ಯಾನ್ ರಿಮೂವ್ ದಿಸ್. ಆ್ಯಂಡ್ ಇಟ್ ವಿಲ್ ಟೇಕ್ ಯು 3 hours, ಇನಿಷಿಯಲಿ ನಿಮಗೆ 3 hours ಆಗುತ್ತೆ, ಬಟ್ ಅದಾದಮೇಲೆ ಇಟ್ ವಿಲ್ ಟೇಕ್ ಯು 1.5 hours. ಸೊ ಫೈನಲಿ ಐ ವುಡ್ ಲೈಕ್ ಟು ಟೆಲ್ ದಟ್ ಯು ನೀಡ್ ಟು ಹ್ಯಾವ್ ಸ್ಟ್ರಾಂಗ್ ಡಿಟರ್ಮಿನೇಷನ್. ಏನೇ ಬಂದ್ರೂ ನಾನು ಪ್ರಿಪ್ರೇಷನ್ ಬಿಡೋದಿಲ್ಲ. ನನ್ನ ಲೈಫಲ್ಲಿ ಏನೇ ಎದುರಾದ್ರೂ ನಾನು ಓದೋದನ್ನು ನಿಲ್ಲಿಸೋದಿಲ್ಲ. ಸೊ ಎಷ್ಟೇ ಬುಕ್ಸ್ ಕೊಟ್ಟರು ನೀವು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಬೇಕು. ಎಷ್ಟೊಂದು ಜನ ಬಂದು ಕೇಳ್ತಾರೆ, ಮ್ಯಾಮ್ ಈ ಬುಕ್ಕಲ್ಲಿ ಕಂಪ್ಲೀಟಾಗಿ ಓದಬೇಕಂತ. ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಆ್ಯಂಡ್ ಯು ಆರ್ ಆಸ್ಕಿಂಗ್ ಮೀ ಯು ಹ್ಯಾವ್ ಟು ರೀಡ್ ದ ಎಂಟೈರ್ ಬುಕ್. ಎಸ್, ಯು ಹ್ಯಾವ್ ಟು ರೀಡ್ ಎಂಟೈರ್ ಬುಕ್. ದಿಸ್ ನಾಟ್ ಯುವರ್ ಏನೋ ಕಾಲೇಜ್ ಎಕ್ಸಾಮ್ಸ್. ನಿಮ್ಮ ಕಾಲೇಜಲ್ಲದೇ ಹೇಳ್ತಾರಲ್ಲ ಫ್ಯಾಕಲ್ಟಿ, ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್ ಬೇಡ, ಫಿಫ್ತ್ ಚಾಪ್ಟರ್, ಸಿಕ್ಸ್ತ್ ಚಾಪ್ಟರ್ ಓದಿ ಅಂತ. ಸೊ ಆ ರೀತಿಯಾಗಿ ನಡೆಯೋದಿಲ್ಲ, ಎಲ್ಲ ಓದಬೇಕು. ಆ್ಯಂಡ್ ಒಂದು ಛಲ ಇರಬೇಕು. ಒಂದು ಸ್ಮಾಲ್ ಇನ್ಸಿಡೆಂಟ್ ಆ್ಯಂಡ್ ಐ ಎಂಡ್ ಮೈ ಟಾಕ್ ಹಿಯರ್. ಸೊ ನಾವು ಐ ವಾಸ್ ಟೆಲಿಂಗ್ ಯು ಅಬೌಟ್ ಮೈ ಪ್ರಿಪ್ರೇಷನ್, ಬಟ್ ಎಕ್ಸಾಮ್ ಟೈಮು
ಮೇನ್ಸ್ ತ್ರೀ ಡೇಸ್ ಆದಮೇಲೆ ಸೆಂಟ್ರಲ್ ಒನ್ ವೀಕ್ ಗ್ಯಾಪ್ ಇರುತ್ತೆ, ಅದಾದಮೇಲೆ ರಿಮೈನಿಂಗ್ ಫೋರ್ ಪೇಪರ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒನ್ ವೀಕ್ ಟೈಮಲ್ಲಿ ನಾನು ಮನೆಗೆ ಹೋಗಿದ್ದೆ ಬ್ಯಾಂಗ್ಳೂರಿಂದ ಬಳ್ಳಾರಿಗೆ. ಸೊ ಬ್ಯಾಂಗ್ಳೂರಿಂದ ಬಳ್ಳಾರಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ವಾಪಸ್ ಹೋಗ್ಬೇಕಲ್ಲ ಬ್ಯಾಂಗ್ಳೂರಿಗೆ. ಸೊ ಫ್ರೈಡೇ ವಾಸ್ ದ ಎಕ್ಸಾಮ್, ನೋ ಸಟರ್ಡೇ ವಾಸ್ ದ ಎಕ್ಸಾಮ್. ಸೊ ಫ್ರೈಡೇ ಮಾರ್ನಿಂಗ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಫ್ರೈಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಜರ್ನಿ, ಕಾರಲ್ಲಿ ಹೋಗ್ತಾ ಇದ್ದೀವಿ ವಯಾ ಅನಂತಪುರ್, ಬಳ್ಳಾರಿ ಅನಂತಪುರ್ ಆ್ಯಂಡ್ ಬ್ಯಾಂಗ್ಳೂರ್. ಅಲ್ಲಿ ಏನಾಯಿತು, ಚಿಕ್ಕಬಳ್ಳಾಪುರ ಹತ್ರ ಒಂದು ಫ್ಲೈಓವರ್ ಅಥವಾ ಬ್ರಿಡ್ಜ್ ಥರ ಅಲ್ಲಿ ಕಾರ್ ಪಂಚರ್ ಆಯಿತು. ಇಟ್ ವಾಸ್ ಆಲ್ರೆಡಿ 11 o'clock 12 o'clock ಇನ್ ದ ಆಫ್ಟರ್ನೂನ್. ಸೊ ಕಾರ್ ಪಂಚರ್ ಆಯಿತು, ಸ್ಟೆಪ್ನಿ ಬ್ಯಾಡ್ ಲಕ್, ನಮ್ಮ ಬ್ಯಾಡ್ ಲಕ್ ಸ್ಟೆಪ್ನಿನು ಪಂಚರ್ ಆಗಿತ್ತು. ಸೊ ಎರಡು ಟೈರ್ಸು ಏನು ವರ್ಕ್ ಆಗ್ತಿಲ್ಲ, ಪಂಚರ್ ಆಗಿಬಿಟ್ಟಿದೆ. ಇನ್ನು ಅದನ್ನು ಹೋಗಿ ಹಾಸ್ಕೊಂಡು ಬರಬೇಕಂದ್ರೆ ಇಟ್ ಟೇಕ್ ಮಿನಿಮಮ್ 15 to 20 minutes. ಆ್ಯಂಡ್ ನಿಯರ್ ಬೈ ಯಾವ ಮರನೂ ಗಿಡನೂ ಏನೂ ಇಲ್ಲ. ಆ್ಯಂಡ್ ನಾವು ಊರಿಂದ ಸ್ವಲ್ಪ ದೂರನೇ ಇದ್ವಿ, ವಿ ಆರ್ ಇನ್ ಸಮ್ವೇ ಬಿಟ್ವೀನ್ ಟೂ ಪ್ಲೇಸಸ್. ಸೊ ಅಲ್ಲಿ ಯಾವಾಗ ಏನು ಮಾಡಿದೆ ನಾನು, ಕಾರಲ್ಲಿ ನ್ಯೂಸ್ ಪೇಪರ್ ಇರುತ್ತೆ, ಕಾರಲ್ಲಿ ಛತ್ರಿ ಇರುತ್ತೆ, ಆ್ಯಂಡ್ ಬ್ಯಾಗಲ್ಲಿ ಬುಕ್ಸ್ ಇರುತ್ತೆ. ಸೊ ಪೇಪರ್ನ ತೊಗೊಂಡ್ಬಿಟ್ಟು ರೋಡಲ್ಲೇ ಹಾಕ್ಕೊಂಡು ಛತ್ರಿ ಕೈಯಲ್ಲಿ ಇಟ್ಕೊಂಡು ಬುಕ್ನ ಓಪನ್ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡು ನಾನು ಬುಕ್ ಓದಿದ್ದೀನಿ ಫಾರ್ ದ ಆಪ್ಷನ್ ಪೇಪರ್. ಸೊ ಹೈವೇಯಲ್ಲಿ ಕೂತ್ಕೊಂಡು ಸುಡೋ ಸುಡೋ ಬಿಸಿಲಲ್ಲಿ ಅಕ್ಟೋಬರಲ್ಲಿ, ಇಟ್ ವಾಸ್ ರಿಯಲಿ ಹಾಟ್. ಮೇಲ್ಗಡೆ ಬಿಸಿಲು, ಕೆಳಗಡೆನೂ ಸುಡ್ತಾ ಇದೆ, ಬಟ್ ಸ್ಟಿಲ್ ಐ ಡಿಂಟ್ ವಾಂಟ್ ಟು ಗಿವ್ ಇಟ್ ಅಪ್. ಡೋಂಟ್ ಎವರ್ ಗಿವ್ ಇಟ್ ಅಪ್. ಥ್ಯಾಂಕ್ ಯು. ಐಎಎಸ್ ಮತ್ತು ಕೆಎಎಸ್ ಪರೀಕ್ಷಾರ್ಥಿಗಳಿಗೆ ಪಠ್ಯ ಹಾಗೂ ಪೂರ್ವ ಪರೀಕ್ಷೆ ವಿಷಯ ಜೊತೆಗೆ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಂಡಂತಹ ಕುಮಾರಿ ಅಶ್ವಿಜಾ ಐಎಎಸ್, ಇವರಿಗೆ ಧನ್ಯವಾದಗಳು.